ಹೇಗೆ ಆ ಪಾಪ ಕ್ಲೀನ್ ಮಾಡ್ಸದೆ ಹೇಗೆ ಮದುವೆ ಮಾಡ್ತೀಯಾ ದೈವಿಟ್ಟು ಪಾಪ ಅಂತ ಕರಿಬೇಡಿ ಅತ್ತೆ ಅವಳ ಮಗು ಅದು ಲಹರಿ ಜೊತೆ ನಾನು ಮಾತಾಡ್ತೀನಿ 2 ನಿಮಿಷ ಕೊಡಿ ಅವಳ ಮದುವೆಗೆ ನಾನು ಒಪ್ಪಿಸ್ತೀನಿ लहरी ओपस्तनी अंत हेळिदनलते ओपस्तनी प्लीज लहरी ओप्ताळे अदके मतड़ता नन कड़े इतर अंदे पैस्थिति नई बिटबिट्रल अदे नानेल कई बिटिदी लहरी नानू नीन ओळ्ळेदक्के ताने प्रयत्न माड्तिरोदु मत्ते नानु यदुविरोर्न मद्वे आग्तीनि अंत अम्मन एदुरुगडे ओप्पिकोंड्रल्ल नन्न ओप्पिसोदक्के ताने नीवु इल्लिगे बंदिरोदु यदुविरिगे सुळ्ळु हेळु मगु अवंदे अंत हेळु अय्यो अष्टु सुळ्ळु हेळबेका यदुविरोर् एनु तप्पु माडिदारे मोस दौड़ अथवा मुग्ध जीवन उल्स दौड़ बेरे ऐने मैजिक अद्र जीव उल बरी नीन हाउदु अथवा इल्ला उत्तरद मेले आ मगु जीव उळियुत्ता अन्नोदु निर्धार आगुत्ते योचने माडु नानु यदुवीर मद्वे आगकोनि ಏನು ನಿಜ ಹೇಳ್ತಿದ್ಯಾ ಮದ್ವೆ ಆಗ್ತ್ಯಾ ಯದುವೀರ್ನ ಹೌದು ಮದ್ವೆ ಆಗ್ತೀನಿ ಆದ್ರೆ ಒಂದ್ ಕಂಡೀಷನ್ ನನ್ನ ಮಗುನ ಉಳಿಸ್ಕೊಡಕ್ಕೆ ಅವಕಾಶ ಮಾಡ್ಕೊಡಬೇಕು ಕೇಳಿಸ್ಕೊಂಡ್ರೇನ್ರೋ ನಿಮ್ಮ ತಂಗಿ ಯದುವೀರ್ನ ಮದುವೆ ಆಗಕ್ಕೆ ಒಪ್ಪಿಕೊಂಡಿದ್ದಾಳೆ ಆದ್ರೆ ಅಮ್ಮ ಇವತ್ತು ಹಿಂಗಂದು ನಾಳೆ ಪ್ಲೇಟ್ ಚೇಂಜ್ ಮಾಡ್ಬಿಟ್ರೆ ಇವಳು ವಿಷನಾದರೂ ಕುಡಿತಾಳೆ ಆದ್ರೆ ಅವರ ಅಪ್ಪನಿಗೆ ಸುಳ್ಳು ಹೇಳಲ್ಲ ತೀರ್ಕೊಂಡಿರೋ ಅವರ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಅವಳಿಗೆ ಗೊತ್ತು बदकी अम्मन मान हाळ्माडदे ताई नमिके कळ्कोंडे कनिष्ठ पक्ष तीर्कोंडिरो निम्म तंदे आत्मक्के अशांति तरबेड नन्न नेम्मदि अंतू हाळायितु निम्म अप्पन कोट्टिरोंत प्रामिस् ना मरिबेड।
ಬುದ್ಧಿವಂತ ಸೊಸೆ ನೀನು. ಈ ಕಾರ್ಪೊರೇಟರ್ ಕಾವೇರಿ ಕೈಲಾಗದೆ ಇರೋದನ್ನ ನೀನ್ ಮಾಡಿ ತೋರಿಸಿದ್ಯಾ? ನಾನು ಮಾಡ್ತಿದ್ದೆ, ಅದ್ ಬೇರೆ ವಿಷಯ. ಆದ್ರೆ ನಾನೇನಾದ್ರೂ ಕೈ ಹಚ್ಚಿದ್ರೆ ಅದ್ ಬೇರೆ ದಾರಿನಲ್ಲೇ ಹೋಗ್ತಿತ್ತು. ನೀನ್ ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ಮಾಡಿ ತೋರಿಸಿದ್ಯಾ. ಭೇಷ್. ಪ್ಲೀಸ್ ಕಣೆ, ಅಳೋದು ನಿಲ್ಲಿಸು. ನೀನು ಎಷ್ಟೇ ಹತ್ತಿರ ಸತ್ಯ ಇಷ್ಟೇ, ಹತ್ತು ಹತ್ತು ಆರೋಗ್ಯ ಹಾಳು ಮಾಡ್ಕೋಬಾರ್ದಮ್ಮ. ನಿನಗೆ ಇನ್ನೊಂದು ಜೀವ ಕಾಪಾಡೋ ಜವಾಬ್ದಾರಿ ಇದೆ ಅನ್ನೋದನ್ನು ಮರಿಬೇಡ. ಶೋಭಾ, ತಪ್ಪು ಮಾಡ್ತಿದ್ದೀರಿ. ಹುಟ್ಟತ್ತೆ ಬೆಳೆಯತ್ತೆ, ಮಗು ಎದುವಿರದಲ್ಲ ಅನ್ನೋ ಸತ್ಯ ಲಹರಿಗೆ ಮಾತ್ರ ಗೊತ್ತಿರತ್ತೆ. ಒಬ್ರನ್ನ ಕೊಂದಿದ್ದಾರೆ. ಮನೆಗಳಲ್ಲಿ ಇಲಿ ಅಗ್ನ ಸಾಯಿಸ್ತೀವಲ್ಲ, ಹಾಗೆ ಮನುಷ್ಯರನ್ನ ಕೊಂದಿದ್ದಾರೆ. ಹಾಗೆ ಒಂದ್ ತಾಯಿಗೂ ಅವಳ ಮಗುನ್ ಸಾಯಿಸೋದು ಅದಕ್ಕಿನ್ನ ಕಷ್ಟ ಅನ್ನೋದನ್ನ ಮರಿಬೇಡಿ. ಒಂದ್ ಕಡೆ ಫ್ಯಾಮಿಲಿ ಮರ್ಯಾದೆ ಉಳಿಬೇಕು, ಇನ್ನೊಂದ್ ಕಡೆ ಒಂದು ಮುಗ್ಧ ಜೀವ ಉಳಿಬೇಕು. ಎರಡು ಉಳಿಬೇಕು ಅಂದ್ರೆ ನಮ್ ಕೈಲಿ ಇದಕ್ಕಿನ್ನ ಒಳ್ಳೆದಾರಿ ಬೇರೆ ಏನಿದೆ? ನೀವೇ ಹೇಳಿ. ಎಲ್ಲ ಸರಿ ನಡೀತಾ ಇರೋವಾಗ ಪ್ಲಾನೇ ಉಲ್ಟಾ ಆಗೋಯ್ತಲ್ಲ ಅಂತ ಅನ್ಕೊಂಡೆ. ಇದೆಲ್ಲಿಂದ ನಪ್ಪ ಗ್ರಾಚಾರ ಬಂತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಟ್ರೈನು ಮತ್ತೆ ಹಳಿ ಮೇಲೆ ಬಂದು ಕೂತ್ಕೋತು. ಇನ್ನು ಮುಂದಿನ ಸ್ಟೇಷನ್ಗೆ ಹೋಗೋದಷ್ಟೇ ಬಾಕಿ. ಇಲ್ಲಮ್ಮ, ನಾವು ತಪ್ಪು ಮಾಡಿಬಿಟ್ವಿ ಅನಿಸ್ತಿದೆ. ಲಹರಿ ಹೋಟೆಲಿರೋ ಪಾಪ ಪೂರ್ತಿಯಾಗಿ ತೊಳೆದೋಗಿದ್ರೆ ಅಂತೆ ಅಮ್ಮ, ಇದು ನನ್ ಬೊಂಬೆ, ನಾನ್ ಕೊಡಲ್ಲ. ಗುಡ್ ಗರ್ಲ್ ಹಾಗೆಲ್ಲ ಮಾಡ್ತಾಳ ಪಪ್ಪ? ನನ್ ಬೊಂಬೆ ಈಸ್ಕೊಡು ಪಪ್ಪ. ಐಶ್ವರ್ಯಶನ್ಗೆ ಅಮ್ಮ ಬೇಕು, ಖುಷಿಯಕ್ಕ ಬೊಂಬೆನೂ ಕೊಡಲ್ಲ, ಅಮ್ಮನೂ ಬರಲ್ಲ. ಅಳ್ಬಾರ್ದು ಪುಟ್ಟ. ಯಾಕೆ ಅಳ್ತಾ ಇದೀಯಾ? ನಾನು ಈಸ್ಕೊಡ್ತೀನಿ ಖುಷಿಯಕ್ಕಂಗೆ ಹೇಳಿ, ನಾನು ಈಸ್ಕೊಡ್ತೀನಿ ಆಯ್ತಾ? ಆಯ್ತು, ಅಮ್ಮನ ತರ್ಸೋಣ. ಇಶಾನ್ಗೆ ಅಮ್ಮ ಸಿಕ್ಕಾಯ್ತು, ಇನ್ನೇನಿದ್ರು ಕರ್ಕೊಂಬರೋದೊಂದೇ ಬಾಕಿ.
ಏನ್ ಹಾಗ್ ನೋಡ್ತಿದ್ಯಾ? ಕಂಗ್ರಾಚುಲೇಷನ್ಸ್ ಕಣೋ, ದೊಡ್ಡ ಪಾರ್ಟಿ ಕೊಡಿಸ್ಬೇಕು ನೀನು. ಯಾಕೆ ಪಾರ್ಟಿ ಕೊಡಿಸ್ಬೇಕು ಅಂತ ಕೇಳೋದಕ್ಕೆ ಪಾರ್ಟಿ ಕೊಡಿಸ್ಬೇಕಾ? ಮೊದಲು ಏನ್ ವಿಷಯ ಅಂತ ಹೇಳು. ಲಹರಿ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಬಿಡು ಲಹರಿ, ಆಗಿದಾಗೋಯ್ತು, ಈಗಿನೇನು ಮಾಡೋಕ್ಕಾಗಲ್ಲ, ಮುಂದೇನು ಅಂತ ನೋಡು. ಏನೇ ಬಂದ್ರು ನಗ್ನಾಗ್ತಾ ಇದ್ರು. ಕಮಾನ್. ನನಗೋಸ್ಕರ ನನ್ನ ಲಹರಿನ ಚೆನ್ನಾಗಿ ನೋಡ್ಕೊ, ನಮ್ಮ ಮುದ್ದು ಮಗುನ ಚೆನ್ನಾಗಿ ನೋಡ್ಕೊ. ನೀನ್ ಕೊಟ್ಟಿರೋ ಗಿಫ್ಟ್ ಅನ್ನಾಗ್ಲಿ ನಾನು ಬಿಟ್ಕೊಡಲ್ಲ. ಎರಡನ್ನೂ ನನ್ನ ಕಣ್ರೆಪ್ಪೆ ತರ ನೋಡ್ಕೋತೀನಿ. ಲಹರಿ, ಏನ್ ಅಡಿಗೆ ಮಾಡ್ಕೋತಿದ್ಯಾ? ಏನ್ ಮಾಡ್ಕೊಡ್ತಿದ್ಯಾ ಹೇಳು, ನಾನು ಸಹಾಯ ಮಾಡ್ತೀನಿ. ಏನ್ ಹುಡುಕ್ತಿದ್ಯಾ? ನಮಸ್ಕಾರ ಯದುವೀರ್ ಅವರೇ, ಹೇಗಿದ್ದೀರಾ? ಮಗ ಏನಂತಾನೆ? ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಂದು ಗೊಲ್ಬೇಡ್ರು. ಅಯ್ಯೋ, ಯಾರಾದರೂ ಕಾಪ. ನಮ್ ಯುವಿ ಟಿವಿ ವಾಲ್ಯೂಮ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಬಿಟ್ಟಿದ್ದಾನೆ ನೋಡಿ, ಆ ಗಲಾಟೆ ನಿಮ್ವರೆಗೂ ಕೇಳ್ತಿದೆ. ಯುವಿ, ಟಿವಿ ವಾಲ್ಯೂಮ್ ಕಡಿಮೆ ಮಾಡು, ಮಾತಾಡೋದ್ ಗೊತ್ತಾಗ್ತಿಲ್ವಾ? ನಾನ್ ಲಹರಿಯವ್ರ ಹತ್ರ ಒಂದ್ಸಲ ಮಾತಾಡ್ಬೋದಾ? ಅಲ್ಲಿದಾರ? ಲಹರಿನಾ? ಲಹರಿ ಅವಳಿನ ಮಲಗಿದಾಳೆ, ಎದ್ದೇ ಇಲ್ಲ ಅನ್ಸತ್ತೆ. ಏನಿಲ್ಲ, ನಾಳೆನೆ ಲಹರಿಯವರನ್ನ ಮೀಟ್ ಮಾಡಿ ಒಂದ್ಸಲ ಮಾತಾಡೋಣ ಅನ್ಕೊಂಡೆ. ಮೀಟ್ ಮಾಡಕ್ ಬರ್ತಿದ್ದೀರಾ?
ಇವಳನ್ನೇ ಇನ್ನೂ ಸುಧಾರಿಸಕ್ಕಾಗ್ತಿಲ್ಲ. ಇನ್ನು ಅವನ್ ಬೇರೆ ಬರ್ತೀನಿ ಅಂತಿದ್ದಾನೆ. ನಾನು ಏನ್ ಮಾಡ್ಲಿ? ಹೇಳಿ ಸರ್. ನಿನ್ನೆ ರಾತ್ರಿ ಹೋದವನು ಹೋಟೆಲ್ಗೂ ಬಂದಿಲ್ಲ, ಮನೇನೂ ಇಲ್ಲ. ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇದೀವರೆಗೂ ನಾನು ಅವನು ಯಾವುದೇ ಕಾರಣಕ್ಕೂ ಜಗಳ ಆಡಿಲ್ಲ ಸರ್. ಆ ರೀತಿ ಕೋಪ ಮಾಡ್ಕೊಳ್ಳೋ ಹುಡುಗ ಅಲ್ಲ ಸರ್ ಅವನು. ಹಾಗಿದ್ರೆ ಮತ್ತೇನಾಗಿರುತ್ತೆ? ಪ್ರಾಯಕ್ ಬಂದಿರೋ ಹುಡುಗ ಲೋಕೇಶ್ ಆಗಿರುತ್ತೆ. ಎಲ್ಲೋ ಹೋಗಿರ್ತಾನೆ, ಒಂದ್ ನಾಲ್ಕು ದೋಸೆ ಅಂಗಡಿ ಹುಡುಕಿ ದೋಸೆ ಹಾಕ್ತಾ ಇರ್ತಾನೆ. ಸರ್ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಸರ್. ಅವ್ನು ಪ್ರೀತಿ ಮಾಡಿರೋ ನಿಜಾನೇ, ಆದ್ರೆ ಓಡೋಗೋ ಹುಡುಗ ಅಲ್ಲ ಸರ್. ಹಾಗೇನಾದ್ರೂ ಇದ್ರೆ ನನಗೊಂದು ಮಾತು ಹೇಳಿ ಹೋಗಿರೋನು. ಸುಮ್ಮನೆ ಹೋಗ್ರಿ ಯಜಮಾನ್ರೆ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಅವನು ಬೇರೆ ಅನಾಥ ಅಂತ ಇದ್ದೀರಾ, ಸುಮ್ಮನೆ ಅವನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀರಾ? ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಇವಳು ಏನ್ ಮಾಡ್ತಾ ಇದ್ದಾಳು? ಬೋನಲ್ಲಿ ಇಟ್ಟಿರೋ ಹುಲಿ ತರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾಳಲ್ಲೋ. ಮತ್ತೆ ತಪ್ಪಿಸ್ಕೊಂಡು ಹೋಗೋ ಪ್ಲಾನ್ ಏನಾರು ಹಾಕಿದಾಳ ಹೇಗೆ? ಇನ್ನೇಕ್ ತಪ್ಪಿಸ್ಕೊಂಡು ಹೋಗ್ತಾಳಮ್ಮ, ನಾವಿಲ್ವ ಬಾಗ್ಲು ಕಾಯೋದಕ್ಕೆ? ಒಂದು ಸೊಳ್ಳೆನು ನಮ್ ಕಣ್ಣು ತಪ್ಪಿಸಿ ಆಚೆ ಹೋಗಕ್ಕಾಗಲ್ಲ. ಅಕಸ್ಮಾತ್ ನಮ್ ಕಣ್ಣು ತಪ್ಪಿಸಿದ್ರು ಸಿಸಿಟಿವಿ ಕಣ್ಣಂತೂ ತಪ್ಪಿಸಕ್ಕೆ ಆಗಲ್ಲ. ಅವಳೇನೇ ಮಾಡಿದ್ರು ನಮ್ದು ಒಂದ್ ಕಣ್ಣು ಅವಳ ಮೇಲೆ ಇದ್ದೇ ಇರುತ್ತೆ. ಎಂಥ ಐಡಿಯಾ ಮಾಡಿದೀವಲ್ಲ ನಾವು, ನಮ್ಗಿರೋ ತಲೆಗೆ CBIಗೆ ಸೇರಿಸ್ಬೇಕಾಗಿತ್ತು ನಮ್ನ. ಬರೀ CCTV ಹಾಕ್ಸ್ಬಿಟ್ರೆ ಎಲ್ಲ ಕೆಲಸ ಮುಗ್ದೋಯ್ತು ಅಂತಲ್ಲ, ಅದ್ರ ಮೇಲೂ ಒಂದ್ ಕಂಡಿಟ್ಟಿರ್ಬೇಕು. ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ನಮ್ಮ ಮುಕುಂದ್ ನಮ್ಮ ಮನೆಯಿಂದ ಹೋದೋನು, ಮತ್ತೆ ವಾಪಸ್ ಬಂದಿಲ್ಲ. ನಾವು ತುಂಬಾ ತೊಂದರೆಯಲ್ಲಿದ್ದೀವಿ. ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ, ನಿನ್ ಪುಣ್ಯ ಬರುತ್ತೆ. ಹೋಗ್ರಿ ಯಜಮಾನ್ರೆ, ನಿಮ್ಗಂತಾರು 106 ಜನ ಬರ್ತಾರೆ, ಎಲ್ಲಾರು ಬಿಡ್ಕೊಂತ ಇದ್ರೆ ಯಜಮಾನ್ ನಮಗೆ ಬೈತಾರೆ. ಅಯ್ಯೋ ಖಂಡಿತ, ನಾ ದುಡ್ಡು ಕೇಳಕ್ ಬಂದಿಲ್ಲಪ್ಪ. ಸಾಹೇಬ್ರಿಗೆ ನಮ್ಮ ಹುಡುಗ ತುಂಬಾ ಚೆನ್ನಾಗಿ ಪರಿಚಯ, ಒಂದೇ ಒಂದ್ ನಿಮಿಷ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡ, ಪ್ರತಿದಿನ ಅಲ್ದಾಡ್ತಾನೆ ಇದೀನಿ. ಒಂದ್ ನಿಮಿಷ ಇರು ಪುಟ್ಟ. ಕೇಶವ್, ನನಗೆ ಗೊತ್ತಿರೋ ಹುಡುಗ, ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಸಿ. ಈ ಕೇಸ್ ಮೇಲೆ ಪ್ರಾಪರ್ ಇನ್ವೆಸ್ಟಿಗೇಷನ್ ನಡೀಬೇಕು, ಅಂಥವ್ರನ್ನ ಹುಡುಕಿಸಿ. ರೆಡಿನಾ ಲಹರಿ? ಏನ್ ಇನ್ನೂ ರೆಡಿ ಆಗಿಲ್ವಾ? ಆಗ್ಲೇ ಹೇಳಿ ಕಳಿಸ್ದೆ ತಾನೆ. ಏನ್ ಮೀನಾಮೇಷ ಎಣಿಸ್ತಾ ಇದ್ದೀರಾ? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ರಾಮಂಗು ಸೀತೆಗೂ ಏನ್ ಸಂಬಂಧ ಅಂತ ಕೇಳ್ತಿದ್ಯಾ? ಆ ನಾಯಿ ಹೆಸರು ಮತ್ತೊಂದ್ಸಲ ಎತ್ಬೇಡ ನೀನು. ಮುಕುನ್ 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 ಮುಕುನ್. ದಯವಿಟ್ಟು ಹೊಡಿಬಿಡಿ, ಅವಳು ದುಃಖದಲ್ಲೇನೋ ಹಠ ಮಾಡ್ತಿದ್ದಾಳೆ. ನೀವು ಈಗ ಹಠ ಮಾಡಿದ್ರೆ ಹೇಗತ್ತೆ? ಅವಳಿಗೆ ತಿಳಿಯಲ್ಲ ಅಂತ ನೀವಾದ್ರೂ ಅರ್ಥ ಮಾಡ್ಕೋಬಾರ್ದ? ಇವತ್ತಿಗೆ ಇಷ್ಟು ಆಟ ಸಾಕು, ಆಟ ಮುಂದುವರೆದ್ರೆ ಪರಿಣಾಮ ನೆಟ್ಟಗಿರಲ್ಲ. ಯಾವ್ದೇ ಆಟ ಆದ್ರೂ ಕೊನೆನಲ್ಲಿ ಗೆಲ್ಲೋದು ಈ ಕಾವೇರಿನೇ, ನೆನ್ಪಿರ್ಲಿ. ಆಟ ಆಡ್ತಾ ಆಡ್ತಾ ನಿನ್ ಕೆಲ್ಸ ಆಗ್ಬೇಕು ಅಂದ್ರೆ ಅಪ್ಪನ್ನು ಬಳಸ್ಕೊತಿಯಲ್ವಾ? ಹೂ ಕಣೆ,
ನಿಮ್ಮಪ್ಪ ಹೋದ್ಮೇಲೆ ಈ ಜಾಗಕ್ಕೆ ಬರಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಮಪ್ಪಂಗೆ ಗೊತ್ತು, ನಿನಗೆ ಗೊತ್ತಿಲ್ಲ ಅಷ್ಟೇ. ಅಲ್ಲಿಗೆ ಕಳಿಸ್ಬೇಕಾಗತ್ತೆ, ಹುಷಾರ್. ನಮ್ಮ ಮಗು ಚೆನ್ನಾಗಿರುತ್ತ ಹೇಳು, ನೀನ್ ಚೆನ್ನಾಗಿರ್ಬೇಕು, ನಮ್ಮ ಮಗು ಚೆನ್ನಾಗಿರ್ಬೇಕು. ನೀನ್ ಈ ತರ ಕೂಗಾಡಿ ಅತ್ಕೊಂಡು ಏಟ್ ಮಾಡ್ಕೊಂಡು ಮನ್ಸಾಳ್ ಮಾಡ್ಕೊಂಡ್ರೆ ಎಲ್ರೂ ಚೆನ್ನಾಗಿರೋದಾದ್ರೂ ಹೇಗೆ ಹೇಳು? ಸ್ಮೈಲ್. ನೋಡು ಹೇಗೆ ಕಾಣಿಸ್ತಿದ್ಯಾ ಅಂತ, ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ? ನಂದು ಅಯ್ಯೋ ಅಂತ ಅವಿವೇಕ ಆಗೋಯ್ತು. ದಯವಿಟ್ಟು ನನ್ನ ಕ್ಷಮಿಸಿ. ಛೆ, ಹಾಲ್ ಚಲೋ ಇತ್ತಲ್ಲ, ಸೀರೆ ಸಿಕ್ಕಾಕೊಂಡ್ಬಿಡ್ತು. ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ವಾಶ್ರೂಮ್ ಎಲ್ಲಿದೆ ಹೇಳಿ? ಇಲ್ಲೇ ಇದೆ, ಇಲ್ಲೇ ಇದೆ. ಮೊದಲನೇ ಸಲ ನೀವು ನಮ್ಮ ಮನೆಗೆ ಬಂದ್ರಿ, ನಾನು ನೋಡಿದ್ರೆ ಈ ಥರ ಹಾಲು ಚೆಲ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ, ನನಗೆ ತುಂಬ ಬೇಜಾರಾಗ್ತದೆ. ನೀವೇನು ಅನ್ಕೊಂಡ್ರು ಏನೋ. ಪರವಾಗಿಲ್ಲ, ಎಷ್ಟೊಂದು ಸಾರಿ ಕೇಳ್ತೀರಾ? ವಾಶ್ರೂಮ್ ಇದೆ ಅಲ್ವಾ? ಹಾಂ ಹಾಂ, ಇದೆ ಇದೆ, ಹೋಗಿ ಹೋಗಿ. ಶೋಭಾ, ಏನು ಮಾಡ್ತಿದ್ಯಾ? ಅಡುಗೆ ಮಾಡ್ತಿದ್ದೀನಂತೆ. ಅವರೆಲ್ಲ ಬರ್ತಿದ್ದಾರೆ ಅಂದ್ರಲ್ಲ. ಬರ್ತಿದ್ದಾರೆ ಅಲ್ಲ, ಯದುವೀರಾಗಲೇ ಬಂದಾಯ್ತು. ನಾನು ಹಿಂಗೇನು ಹೇಳಿದ್ದೆ, ಲಹರಿನ ರೆಡಿ ಮಾಡು ಅಂತ ತಾನೆ? ಅವಳಾಗಲೇ ಆಲ್ಮೋಸ್ಟ್ ರೆಡಿ ಆಗಿದ್ಲಲ್ಲ ಅತ್ತೆ. ಇನ್ನೇನು ಸರನೋ ಬಳೆನೋ ಹಾಕೋಬೇಕಿತ್ತಷ್ಟೇ. ಯಾಕೆ ಅವಳು ಇನ್ನೂ ಹೊರಗಡೆ ಬಂದಿಲ್ವಾ? ಹೊರಗಡೆ ಬರೋದಿರಲಿ, ನಂದು ನಂದು ಅಂತ ಹುಚ್ಚುರ್ ಥರ ಮನೆಯೆಲ್ಲ ಓಡಾಡ್ತಾ ಇದ್ದಾಳೆ. ಏನು ಈ ಕಾರ್ಪೊರೇಟರ್ ಕಾವೇರಿ ಮಗಳಿಗೆ ತಲೆ ಕೆಟ್ಟಿದೆ ಅಂತ ಊರ್ ಜನ ಎಲ್ಲ ಮಾತಾಡ್ಕೊಳ್ಬೇಕಾ? ಅಯ್ಯೋ ಅತ್ತೆ, ಯಾಕೆ ಹಾಗಂತಿದ್ದೀರಾ? ಮತ್ತಿನ್ನೇನು ಹೇಳಿ, ನಾನು ಮಾಡ್ತಿರೋದು ಅವಳ ಸಲುವಾಗಿ ತಾನೆ. ಅವಳು ಯದುವೀರ್ನ ಮದುವೆ ಆದರೆ ಒಳ್ಳೆ ಗಂಡ ಒಳ್ಳೆ ಮನೆಗೆ ಸೇರ್ತಾಳೆ ಅಂತ ತಾನೆ ಮಾಡ್ತಾ ಇರೋದು. ಏಯ್, ಇಷ್ಟೊತ್ತು ನಿಮಗೆಲ್ಲ ತೋರಿಸಿದ್ದು ಟ್ರೇಲರ್ ಅಷ್ಟೇ. ನಿಜ ಹೊಗಳಿಲ್ಲ ಅಂದ್ರೆ ಪೂರ್ತಿ ಸಿನಿಮಾನೇ ತೋರಿಸ್ತೀನಿ. ಮಧ್ಯದಲ್ಲಿ ಇಂಟರ್ವಲ್ ಕೂಡ ಕೊಡಲ್ಲ, ಹಾಗೆ ಚಚ್ತೀನಿ. ಮಿನಿಸ್ಟರ್ ಮಗ ಮೇಡಮ್, ನಾನು ಇಷ್ಟೊಂದೆಲ್ಲ ರಿಸ್ಕ್ ಒಳ್ಳೇದಲ್ಲ. ಏಯ್, ರಿಸ್ಕ್ ತಗೊಳ್ತಿರೋದು ನಾನಲ್ಲ, ನೀನು. ಮಿನಿಸ್ಟರ್ ಮಗ, ಮಿನಿಸ್ಟರ್ ಮಗ ಅಲ್ಲ ಕಣ, ನನ್ನ ಸ್ವಂತ ತಂಗಿ ಮಗ ಆದ್ರು ಐ ಡೋಂಟ್ ಕೇರ್. ಹಾ,
ಕೂತ್ಕೊಳ್ಳಿ. ಯದುವೀರ್ ಅವರೇ, ನಿಮ್ಮ ಅಕ್ಕ ಭಾವ ಬರ್ತಾರೆ ಅಂತ ಹೇಳಿದ್ರಿ, ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ. ಕಾರ್ ಹೋಗ್ತಾ ಇದ್ರೆ ಕಾರ್ನ ಹಿಂಬಾಲಿಸ್ಕೊಂಡು ಜೋರಾಗಿ ಭೌ 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 ಅಂತ ಬರ್ತಾ ಇರುತ್ತೆ. ಕಾರ್ ನಿಂತ ತಕ್ಷಣ ಮುಂದೇನ್ ಮಾಡೋದು ಅಂತ ಗೊತ್ತಾಗದೆ ಪೆಚ್ಚಾಗ್ಬಿಟ್ಟು ಅದ್ರ ಪಾಡಿಗೆ ಅದು ಹೊರಟೋಗ್ಬಿಟ್ಟು. ಮೊದಲನೇನಾಯ್ತು, ಇನ್ನು ಎರಡನೇದು, ಕಾರಿನ ಹಿಂದಿನ ಚೂಟಲ್ಲಿ ಕೂತಿರುತ್ತೆ. ಅದನ್ನ ಅಕ್ಕಪಕ್ಕದವ್ರು ಯಾರ್ಯಾರು ಇರ್ತಾರೆ ಎಲ್ಲರೂ ಮುದ್ದು ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಬೋರಾದ್ರೆ ಗೇಮ್ಸ್ ಆಡು, ಗೇಮ್ಸ್. ನಾನು ಎರಡನೇ ಟೈಪ್. ನೀವೇನ್ ವರಿ ಮಾಡಬೇಡಿ, ಹೋಗಿ. ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀರಲ್ವಾ, ಇನ್ನು ನಾನು ನೋಡ್ಕೋತೇನೆ. ಹರ್ಷ, ಹರ್ಷ ಈಗಲೇ ಹೋಗಿ ತಾಯಿ ಮಗಳಿಬ್ರು ಕರ್ಕೊಂಡು ಬನ್ನಿ ಇಮಿಡಿಯೇಟ್ಲಿ. ಬೆಳಿಗ್ಗೆ ಬೇಗ ಹೋಗ್ತೀನಿ ಮೇಡಮ್, ಕಾರ್ಪೊರೇಟರ್ ಅವರು ಮನೇಲಿ ಇರಲ್ಲ ಅನ್ಸುತ್ತೆ. ಇಲ್ಲಿಂದನೇ ಅವ್ರ ಮನೇಲಿ ಇದಾರ ಇಲ್ವಾ ಎಲ್ಲ ಗೊತ್ತಾಗ್ಬಿಡುತ್ತಾ? ಯದುವೀರ್ ಸರ್ ಇಂದ ಆರ್ಡರ್ ಬಂದಿದೆ ಈ ಕೇಸ್ನ ಆದಷ್ಟು ಬೇಗ ಸಾಲ್ವ್ ಮಾಡಬೇಕು ಅಂತ. ಅದು ಅಲ್ಲದೆ ವೆಂಕಟೇಶ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ಅನುಮಾನ ಅಂತ ಏನೂ ಇಲ್ಲ ಮೇಡಮ್. ಕೊನೆಯದಾಗಿ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೋದ, ಆಮೇಲೊಂದು ಸುದ್ದಿನೇ ಇಲ್ಲ. ಕೇಳಕ್ ಹೋದ್ರೆ ನನ್ನ ಬೈರ್ ಕಳಿಸ್ಬಿಟ್ರು. ಏನ್ ಮಾಡಬೇಕು ಅಂತ ಗೊತ್ತಾಗದೆ ಹಾಗೆ ಅವಳಿಗೆ ಚಿಕ್ಕ ವಯಸ್ಸಿಂದಲೂ ಪ್ರೀತಿ ಹಂಚೋದೇ ರೂಢಿ. ಕಷ್ಟದಲ್ಲಿರೋರ್ಗೆ ಕನಿಕರ ತೋರಿಸೋದು, ಆಮೇಲೆ ತೊಂದರೆನಲ್ಲಿರೋರ್ಗೆ ಸಹಾಯ ಮಾಡೋದು, ಹೀಗೇನೆ. ಅಷ್ಟೇ ಅಲ್ಲ, ದಾರಿನಲ್ಲಿ ಯಾವ್ದಾದ್ರು ನಾಯಿ ಮರಿ ಗಾಯ ಆಗಿ ಬಿದ್ದಿದ್ರೆ ಸಾಕು, ಅದನ್ನ ಸ್ಕೂಲ್ ಬ್ಯಾಗ್ ಹಾಕೊಂಡು ಬಂದ್ಬಿಡೋಳು, ಆಮೇಲೆ ಅದನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಳು. ಮಗಳು ಅಂದ್ರೆ ತುಂಬಾ ಪ್ರೀತಿ ಅನ್ಸುತ್ತೆ. ಹೌದು, ಒಬ್ಳೆ ಮಗಳಲ್ವಾ, ತುಂಬಾ ಪ್ರೀತಿಯಿಂದ ಬೆಳೆಸಿದೀನಿ. ಅವಳು ಏನ್ ಹೇಳಿದ್ರು ಬೇಡ ಅನ್ನಲ್ಲ. ಅವಳು ಹಾಗೆ ಬಡವ್ರ ಕಂಡ್ರೆ ತುಂಬಾ ಪ್ರೀತಿ ಅವಳಿಗೆ. ಅಯ್ಯೋ, ಇಷ್ಟೊತ್ತಾಗೋಯ್ತು ನೋಡಿ. ನಮ್ ಲಹರಿ ವಿಷಯ ತೆಗೆದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟಿರತ್ತ ಅವಳ ಬಗ್ಗೆ ಹೇಳೋದಕ್ಕೆ. ಹಾಗೆ ನಾವು ಬಂದಿರೋ ಕೆಲ್ಸಾನೆ ಮರ್ತ್ಬಿಟ್ವಿ. ನಮ್ ಯದುಗ್ ನಿಮ್ ಲಹರಿ ಹತ್ರ ಒಂದ್ಸತಿ ಮಾತಾಡ್ಬೇಕಂತೆ. ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ? ಅಯ್ಯೋ, ಅದ್ರಲ್ಲಿ ಅನ್ಕೊಳ್ಳೋದೇನಿದೆ? ಮದ್ವೆ ಆಗೋರು ಮಾತಾಡ್ಲೇಬೇಕಲ್ವಾ? ನೀವ್ ನೆನಪ್ ಮಾಡಿದ್ ಒಳ್ಳೇದಾಯ್ತು. ಅಖಿಲ್, ನಿಮ್ ಭಾವ ಅವ್ರನ್ನ ಟೆರೆಸ್ ಕರ್ಕೊಂಡು ಹೋಗಪ್ಪ. ಶೋಭಾ, ಲಹರಿ ರೆಡಿ ಆದ್ಲ ನೋಡು, ಅವಳನ್ನು ಟೆರೆಸ್ ಕರ್ಕೊಂಡು ಹೋಗು, ಪಾಪ ಅವ್ರು ಮಾತಾಡ್ಬೇಕಂತೆ. ಇಲ್ಲಿಲ್ಲ, ಆದ್ರೆ ಮುಕುಂದ್ ನಿನ್ಗೆ ಅಂತ ಬಿಟ್ಟೋಗಿರೋದ್ ನಾ ಮರ್ತು ಬಿಟ್ಯ. ಆ ಮಗುನ್ ಕಾಪಾಡ್ಬೇಕು ಅಂತ ತಾನೇ ನೀನ್ ಈ ಮದ್ವೆಗೆ ಒಪ್ಕೊಂಡಿರೋದು, ಅದನ್ನ ರಕ್ಷಣೆ ಮಾಡ್ತೀನಿ ಅಂತ ತಾನೇ ನೀನ್ ಮುಕುಂದಂಗ್ ಮಾತು ಕೊಟ್ಟಿರೋದು. ಇವಾಗ ಅಳ್ತಾ ಕೂತ್ರೆ ಏನ್ ಮಾಡ್ದಂಗಾಯ್ತು ಹೇಳು. ನಡಿ, ಕಣ್ಣೀರ್ ಓಡ್ಸ್ಕೊ. ಅಲ್ಲಿ ಯದುವೀರ್ನ ಜೊತೆ ಮಾತಾಡ್ಬೇಕು ಅಂತ ಟೆರೆಸ್ ಮೇಲೆ ಕಾಯ್ತೀಯಾರ. ಪ್ಲೀಸ್ ಲಹರಿ, ದಯವಿಟ್ಟು ಇಲ್ಲಿ ತನಕ ಬಂದು ಧೈರ್ಯ ಕಳ್ಕೊಬೇಡ.
ನಿನ್ ಮಗುನ್ ಕಾಪಾಡೋದಕ್ಕೆ ಇದೇ ಕೊನೆ ಚಾನ್ಸ್ ಕಣೆ. ಹೇಗೋ ಅತ್ತೆ ಇಷ್ಟಕ್ಕಾದ್ರೂ ಒಪ್ಕೊಂಡಿದ್ದಾರೆ, ಅದನ್ನ ಹಾಳು ಮಾಡಬೇಡವೆ ಪ್ಲೀಸ್ ಲಹರಿ. ನಿನ್ ಕೈ ಮುಗಿದ್ ಕೇಳ್ಕೊತಿದ್ದೀನಿ, ಇವತ್ ಯಾವುದೇ ತರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಡ ಕಣೆ. ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬಾ ಅಂತಂದ್ರೆ ನೀನು ಅವಳ ಜೊತೆ ಸೇರಿ ಅಳ್ತಾ ಇದ್ಯಾ? ನನಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನಿನಗೊಂದ್ ಕೆಲಸ ಕೊಟ್ಟು ಆ ಕೆಲಸ ನೀನ್ ಮಾಡಿದ್ಯಾ ಅಂತ ನಿನ್ ಬೆನ್ ಹಿಂದೆ ಬಿದ್ದು ನಾನು ನೋಡ್ತಾ ಇರ್ಬೇಕಾ? ಇನ್ ಒಂದು ನಿಮಿಷದಲ್ಲಿ ನೀನು ಟೆರೆಸ್ ಅಲ್ಲಿ ಇರ್ಬೇಕು. ಹಾಗೆ ಇನ್ನೊಂದು ವಿಷಯ, ಹೊಸ ಆಟ ಏನಾದ್ರು ಶುರು ಮಾಡಿ ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡಿದ್ಯೋ ಈ ನಿನ್ ಮಗುನ ಇಲ್ಲದೆ ಇರೋ ಹಾಗೆ ಮಾಡ್ಬಿಡ್ತೀನಿ. ನಿನ್ ಮಗು ಆಸೆ ಬಿಟ್ಬಿಡು. ನೀವು ಮಾತಾಡ್ತಾ ಇರಿ, ನಾನೊಂದು ಜ್ಯೂಸ್ ತೊಗೊಂಡು ಬಂದ್ಬಿಡ್ತೀನಿ. ಹಾ ಬಾ ಶೋಭಾ. ನಿಮ್ಮ ಅಮ್ಮ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಅನ್ಸುತ್ತಲ್ವಾ? ಆಬ್ವಿಯಸ್ಲಿ ಜಗತ್ತಲ್ಲಿ ಮಗುನ ತಾಯಿಗಿಂತ ಹೆಚ್ಚಾಗಿ ಯಾರು ಪ್ರೀತಿಸೋದಕ್ಕೆ ಸಾಧ್ಯ ಹೇಳಿ? ನಿಮ್ಗೇನಾದ್ರೂ ಈ ವಿಧಿ ಈ ಸಲ ದೇವರು ನನ್ಗೆ ಇಂಥದ್ದೇ ಒಂದು ಸಿಗ್ನಲ್ ಕೊಟ್ಟಿದ್ದಾನೆ, ಅದಕ್ಕೆ ನೀವು ಆರಾಮಾಗಿದ್ದೀರಾ? ನನಗೆ ಮದುವೆ ಆಗೋದಕ್ಕೆ ಇಷ್ಟನೇ ಇರಲಿಲ್ಲ, ಆದರೆ ಎರಡನೇ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ನನಗಿಂತ ಮೊದಲು ಇಶಾನ್ ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ, ಆದರೆ ಇಶಾನ್ ಅಮ್ಮನಾಗಿ ನಿಮಗೆ ಸಿಗಬೇಕಾಗಿರೋ ಸ್ಥಾನ ಮರ್ಯಾದೆ ಇದೆಲ್ಲ ಖಂಡಿತವಾಗ್ಲೂ ಸಿಗುತ್ತೆ. ಶಂಸಿ, ಇದು ನಿಮಗೆ ಮೊದಲನೇ ಮದುವೆ. ತಗೋ ಲಹರಿ, ಹೊರಗಡೆ ಏನೇನು ತಿಂದಿರ್ತೀಯೋ ಹೊಟ್ಟೆ ಅಪ್ಸೆಟ್ ಆಗಿರುತ್ತೆ. ಈ ಜ್ಯೂಸ್ ಕುಡಿಯೋದ್ರಿಂದ ನಿನ್ ಹೊಟ್ಟೆಲಿರೋ ಕೆಟ್ಟ ಬ್ಯಾಕ್ಟೀರಿಯಾ ಎಲ್ಲ ಹೊರಟೋಗತ್ತೆ. ಯಾಕೇನು ಮಾತಾಡ್ತಿಲ್ಲ? ಮೌನಂ ಸಮ್ಮತಿ ಲಕ್ಷಣ ಅನ್ಕೋಬೋದಾ? ದೇವ್ರು ಒಳ್ಳೇದು ಮಾಡಿ.
ನೀವೆಲ್ಲ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರ, ತುಂಬಾ ಥ್ಯಾಂಕ್ಸ್. ಆದರೆ ಈ ಮದುವೆ ನಡೆಯೋದಿಲ್ಲ. ಅಕ್ಕ ಲಹರಿ, ಲಹರಿ ಅವರೇ ಎಲ್ಲಿ ಹೋಗಿದ್ರಿ? ಐ ಓಕೆ? ಈ ಸಿಹಿ ಸುದ್ದಿ ಕೇಳಿ ಈ ತಾಯಿಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಕುಣಿದು ಕುಪ್ಪಳಿಸ್ಬೇಕು ಅನಿಸ್ತಿದೆ. ನಾನ್ ಕುಣಿಯೋವಾಗ ನೀವ್ ಯಾರು ತಡಿಬಾರ್ದು ನನ್ನ. ನನ್ಗಿರೋದು ಒಬ್ಳೇ ತಂಗಿ, ಅವಳೇನಾದ್ರು ತಿಳಿದೋ ತಿಳಿದೇನೋ ತಪ್ಪು ಮಾಡಿದ್ರೆ ಪ್ಲೀಸ್ ಹೊಟ್ಟೆಗೆ ಹಾಕೊಳ್ಳಿ. ತಪ್ಪು ಎಲ್ಲರೂ ಮಾಡ್ತಾರೆ. ಲಹರಿ ಅವರಿಗೆ ನಿಮ್ಮ ಮನೇಲಿ ಎಷ್ಟು ಪ್ರೀತಿ ಗೌರವ ಸಿಕ್ತಿತ್ತೋ ಅದೇ ಪ್ರೀತಿ ನಮ್ಮ ಮನೇಲೂ ಸಿಗುತ್ತೆ. ಇನ್ಮೇಲಿಂದ ಅದು ಲಹರಿ ಅವ್ರ ಮನೆ. ಯಾಕೆ ಎಲ್ಲರೂ ಇಷ್ಟೊಂದು ಖುಷಿಯಾಗಿದ್ದಾರೆ? ಇವತ್ತೇನ ಹಬ್ಬನ? ಅಯ್ಯೋ ಅಷ್ಟು ಗೊತ್ತಿಲ್ವೇನೋ, ನಿಮ್ಮಪ್ಪ ಮದ್ವೆ ಆಗ್ತಿದ್ದಾರೆ. ಪಪ್ಪ ಅಮ್ಮನ್ ಕರ್ಕೊ ಬರೋಣ ಅಂತಿದ್ದೆ, ಇವಾಗ ನೋಡಿದ್ರೆ ಮದ್ವೆ ಆಗ್ತಾ ಇದೆ ಅಂತ. ಹೌದು ನೋಡಕ್ ಹೇಳ್ತೀನಿ. ದೀಪಾವಳಿ ಮುಗಿದ್ಮೇಲ ಅದಕ್ಕೆ ತುಂಬಾ ದಿನಗಳಿದೆ, ಅಷ್ಟೊಂದು ತಡ ಯಾಕೆ ಮಾಡಬೇಕು? ಅದೇನು ಅಂದರೆ ಇನ್ನೊಂದು 15 ದಿನಕ್ಕೆ ನಮ್ಮ ಲಹರಿ ತಾತಂದು ವರ್ಷದ ತಿಥಿ ಇದೆ. ಅದಾದ್ಮೇಲೆ ಅವಳಿಗೆ ಗುರುಬಲ ಇಲ್ಲ ಅಂದಿದ್ದಾರೆ. ದೀಪಾವಳಿ ಕಳೆಯೋ ತನಕ ಅವಳಿಗೆ ಗುರುಬಲ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೊಂದು 8-9 ತಿಂಗಳು ಏನು ಮಾಡೋ ಹಾಗಿಲ್ಲ. ಫ್ಯಾಮ್ಲಿಗೆಲ್ಲ ಒಪ್ಪಿಗೆ ಆಗಿರೋದ್ರಿಂದ ತಡ ಯಾಕೆ ಮಾಡೋದು? ನಾಳೆನೆ ಎಂಗೇಜ್ಮೆಂಟ್ ಇಟ್ಕೊಂಡ್ಬಿಡ್ಬೋದಲ್ಲ.
ಲಹರಿನ ನಮ್ಮ ಮನೆಗೆ ತುಂಬಿಸ್ಕೊಂಡ್ಬಿಡೋಣ ಅಂತ. ಎಲ್ಲಿ ಯಾವ ಟೈಮಲ್ಲಿ ಹಳ್ಳ ತೋಡಬೇಕು ಅಂತ ಈ ಕಾರ್ಪೊರೇಟರ್ ಕಾವೇರಿಗೆ ಚೆನ್ನಾಗಿ ಗೊತ್ತಿದೆ. ತೊಂದರೆ ಇಲ್ಲ ಅನ್ಸುತ್ತೆ. ಯಾಕೆ ತಡ ಮಾಡಬೇಕು? ಶುಭಸ್ಯ ಶೀಘ್ರಂ. ಶೋಭಾ ಹೋಗು, ಲಹರಿ ಕರ್ಕೊಂಡ್ ಬಾ. ನಂಗೆ ಈಗ ನಿಜವಾಗ್ಲೂ ಡಾನ್ಸ್ ಮಾಡ್ಬೇಕು ಅನಿಸ್ತದೆ. ನಮ್ಮ ಮನೆಗೆ ಬರ್ತಾ ಇರೋದು ನಮಗೆ ತುಂಬಾ ಖುಷಿ ಆಗ್ತಿದೆ ಲಹರಿ.